ಗದಗ ವಾಡಿ ರೈಲ್ವೆ ಯೋಜನೆಯ ಭೂಪರಿಹಾರ ನೋಡುಪಲ್ಲಿ ಅನ್ಯಾಯ ಮಾಡಿದ್ದು ಈ ಕೂಡಲೇ ನೊಂದ ಭೂ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ರಾಯಚೂರು ಜಿಲ್ಲೆ ಲಿಂಗಸಗುರು ತಾಲೂಕಿನ ಬನ್ನಿಗೋಳ ಮತ್ತು ಜನತಾಪುರ ಗ್ರಾಮದ ರೈತರು ಶಿರಸದಾರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರೈತರಾದ ದೊಡ್ಡನಗೌಡ ಮಹಾಂತೇಶ್ ಬಸವರಾಜ ಕರಬಸನ್ ಗೌಡ ಸೇರಿದಂತೆ ನೂರಾರು ರೈತರು ಇದ್ದರು. ಅದು ಓದುದು ಈಗ ನಮ್ಮ ಪಕ್ಕದ ಗ್ರಾಮದ ಫಲವತ್ತತೆ ಭೂಮಿ ಇದ್ದನ ಪಕ್ಕದ ಗ್ರಾಮಕ್ಕೆ 13 ಲಕ್ಷ ಕೊಟ್ಟು ನಮಗೆ ಫಲವತ್ತತೆ ಇರತಕ್ಕಂತ ಭೂಮಿನ ಬೇರೆ 7 ಲಕ್ಷ ಕೊಟ್ರಪ್ಪ ಅಂದ್ರೆ ಈಗ ಅದು 7 ಲಕ್ಷದಿಂದ ನಾವು ನಮ್ಮ ನಮ್ಮದೇ ಒಂದು ಊರಲ್ಲಿ ಒಂದು ನಿವೇಶನ ಕೊಳ್ಳಕ್ಕೆ ಆಗಲ್ಲ ಸರ್. ಮನಿ ಪ್ಲಾಟ್ ಬರಲ್ಲ ಅಲ್ಲಿ ನಾವು ಬನಿಗೋಳ ಜಾಂತಾಪುರದಲ್ಲಿ ಒಂದು ರೈಲ್ವೆ ನಿಲ್ದಾಣ ಆದ ಕಾರಣ ಹೆಚ್ಚಿನ ಒಂದು ಫಲವತ್ತತೆ ಇರತಕ್ಕಂತ ಭೂಮಿ ಹೆಚ್ಚಿನ ಭೂಮಿಯಲ್ಲಿ ಹೋಗಿತ್ರಿ. ಅದು ಈಗ ಕೆಲವೊಂದು ರೈತರಿಗೆ ಭೂ ರೈತರಾಗಿಬಿಟ್ಟಿವಿ ನಾವು. ಆದಷ್ಟು ಇರತಕ್ಕಂತ ಈಗ ಇವ್ರು ಕೊಡ್ತಕ್ಕಂತ ಒಂದು ಪರಿಹಾರನ ಈಗ ನಾವು ಭೂಮಿಯಿಂದ ಕಳ್ಕೊಂಡಿದ್ದ ಒಂದು ಯಾವ್ದಾದ್ರು ಒಂದು ಬೇರೆ ಒಂದು ಕುಸುಬ ಕಸಬ ಮಾಡಕರ ಒಂದು ದಾರಿ ಆಗತ್ತರಿ. ಇಲ್ಲಕಂದ್ರ ವಿಷ ಕೂಡ ವಿಷ ಕುಡಿಯತಕ್ಕಂತ ಒಂದು ಸನ್ನಿವೇಶ ಸೃಷ್ಟಿ ಆಗೈತಿ. 7 ಲಕ್ಷಕ್ಕೆ ಇರತಕ್ಕಂತ ಪರಿಹಾರನ 13-15 ಲಕ್ಷಕರ ಮಾಡಿ 13 ಲಕ್ಷಕ ಹೆಚ್ಚಿಗೆ 13 ಲಕ್ಷ ಪಕ್ಕದ ಊರ ಮಾಡ್ಯಾರಿ. ಒಂದು 15-20 ಲಕ್ಷ ಕೊಟ್ರಪ್ಪ ಅಂದ್ರ ನಾವು ಒಂದು ರೈತರು ಉಸಿರಾಡ್ತಕ್ಕಂತ ಒಂದು ವ್ಯವಸ್ಥೆ ಆಗತ್ತೆ. ಇಲ್ಲಕಂದ್ರೆ ಇವಾಗ ನಾವು ಭೂ ರೈತರಾಗಿ ಇವತ್ತ ಒಂದು ಭೂ ನಿರ್ಗತಕರಾಗಿಬಿಟ್ರೆ ಅಂತ ಹೇಳಿ ಬಸವರಾಜ್ ಸ್ನೇಹಿತರಿಗೆ ಲಿಂಗಸಗುರು.